ಮಾಲನ್ ಕೇಳ್ತಾರೆ ಶಾಪಿಂಗ್ ಮಾಲ್ ಅಂತ ಕೇಳು. ಪರ್ಫ್ಯೂಮ್ ಶಾಪ್. ಏನ್ ಭಯ ಆಗಲ್ಲ ಬಾ, ನಾವ್ ಇದೀವಿ, ಹಿಡ್ಕೊಂಡಿ ನೋಡಿ ನೋಡಿ, ಜನ ಸಾಗರನೇ ತುಂಬಿಕೊಂಡಿದೆ. ಏಯ್ ಹತ್ರದಿಂದ ನಿನ್ ಮುಖ ಕಾಣಿಸ್ಕೊಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಜಿಮ್ಮರ್ಸ್ ವ್ಲಾಗ್. ಏನ್ ಕಾರಣ, ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ ಓಲ್ಡ್ ಏಜ್ ಹೋಮ್ ಅಲ್ಲಿ, ಆ ವಿಡಿಯೋ ಬಿಟ್ಟಿದ್ವಿ, ಪ್ರತಿಯೊಬ್ರು ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ವೃದ್ಧಾಶ್ರಮದಲ್ಲಿ ಮುಗೀತು, ಈಗ ಫೋರಮ್ ಮಾಲ್ಗೆ ಹೋಗೋ ಅಂತ ಪ್ಲ್ಯಾನ್ ಇದೆ ಎಲ್ಲರದು. ಅಲ್ಲಿ ಹೋಗಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ಮನೆಗೆ ಹೋಗೋಣ, ಅದೇ ಪ್ಲ್ಯಾನ್ ಇವಾಗ. ಎಲ್ಲರೂ ರೆಡಿ ಏನಪ್ಪ, ಹೋಗೋಣ ನೋಡಿ. ಕುರಿ ಕುರಿ ತುಂಬ್ಕೊಂಡಂಗೆ ಎಲ್ಲರೂ ತುಂಬ್ಕೊಂಡಿದ್ದಾರೆ ಕಾರ್ ಒಳಗೆ. ಓಕೆ ಹೋಗೋಣ. ಈಗ ಫೋರಮ್ ಮಾಲ್ಗೆ ಹೊರಡ್ತಾ ಇದೀವಿ ಎಲ್ಲರೂ. ಬಿರಿಯಾನಿ ತಿನ್ಕೊಂಡು ಈಗ ಫೋರಮ್ ಮಾಲ್ ಕಡೆಗೆ ಹೊರಟಿದ್ದೀವಿ. ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಸಂಜಯ್ ಅವರು ಹೊಸ ಚಾನಲ್ ಓಪನ್ ಮಾಡಿದ್ದಾರೆ, ದಯವಿಟ್ಟು ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮನ್ನ ಈಗ ಫೋರಮ್ ಮಾಲ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರೆ, ನಾವು ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಈ ದೊಡ್ಡ ಮಾಲ್ ಅಂತ ಹೇಳಿದ್ದಾರೆ. ತುಂಬಾ ರಶ್ ಇರುತ್ತೆ, ಜನ ಎಲ್ಲ ಇರುತ್ತಾರೆ, ಎಲ್ಲ ವೆರೈಟಿ ಶಾಪಿಂಗ್ ಮಾಲ್ ಅಂತ ಹೇಳಿ, ಶಾಪಿಂಗ್ ಮಾಲ್ ಫೋರಮ್ ಶಾಪಿಂಗ್ ಮಾಲ್ ಗೆ ಹೋಗ್ತಾ ಇದೀವಿ. ಓಕೆ ನೋಡಿ, ಇಲ್ಲೆಲ್ಲ ಲೇಔಟ್ ಗಳಾಗ್ತಾ ಇದೆ, ಸೈಟು ಸೈಟ್ ಬೋರ್ಡ್ ಹಾಕಿದ್ದಾರೆ ನೋಡಿ. ದೂರದಲ್ಲಿ ಕಾಣ್ತಾ ಇರ್ಬೋದು, ನಿಮ್ಗೆಲ್ಲ ಫ್ಯಾಕ್ಟ್ರಿಗಳೇ ಸಿಗುತ್ತೆ. ನ್ಯೂ ಇಯರ್ ಸಲುವಾಗಿ ಫೋಟೋಶೂಟ್ ನಡೆಸ್ತವ್ರೆ. ಅಲ್ಲಿ ದೂರದಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಮಧ್ವಾಚಾರ್ಯ ಅವ್ರದ ಸ್ಟ್ಯಾಚುನ ಕಟ್ತಾ ಇದ್ದಾರೆ. ಇದೇ ರೈಟ್ ಸೈಡ್ ಬ್ರಿಗೇಡ್ ಪೆನಾರಮ ಇದೆ, ಸಖತ್ ದೊಡ್ಡ ಅಪಾರ್ಟ್ಮೆಂಟ್ ಇದು. ಇದೇ ಲ್ಯಾಂಡ್ ಮಾರ್ಕ್, ಇಲ್ಲಿಂದ ರೈಟ್ ಸೈಡ್ಗೆ ನೀವು ರೈಟ್ ತಗೊಂಡ್ರೆ ರಾಮವಳ್ಳಿ ಸಿಗುತ್ತೆ. ಅಲ್ಲಿಂದ ನಾವು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಂತ ವೃದ್ಧಾಶ್ರಮಕ್ಕೆ ನೀವು ಹೋಗ್ಬೋದು ನೋಡಿ. ಮೇಲ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ಬೆಂಗಳೂರು ಮೈಸೂರು ಹೈವೇ, ಈ ಬ್ರಿಡ್ಜ್ಗಳು. ಈಗ ಇಲ್ಲಿ ನೋಡಿ, ಅಲ್ಲಿ ಮುಂದಗಡೆ ಎಸ್ಪ್ರೆಸ್ಸೋ ಸ್ವಿಫ್ಟ್ ಕಾರ್ಗಳಿದೆ, ಆ ಕಾರ್ನೆಲ್ಲ ಓವರ್ಟೇಕ್ ಮಾಡಬೇಕು. ಫಾಸ್ಟೇ ಹೋಗ್ತಾ ಇಲ್ಲ ಓವರ್ಟೇಕ್ ಮಾಡೋಕ್ಕೆ. ಗಣೇಶ ಟೆಂಪಲ್ ಇದೆ ಮುಂದೆ, ಇವಾಗ ನೈಸ್ ರೋಡ್ ಇದೆ, ನೈಸ್ ರೋಡಲ್ಲಿ ಲೆಫ್ಟ್ ತಗೊಳ್ಬೇಕು, ಕನಕಪುರ ರೋಡ್ ಸೈಡ್ ಹೋಗ್ಬೇಕು ಫೋರಮ್ ಮಾಲ್ಗೆ. ಮೈಸೂರು ರೋಡಿಂದ ಫೋರಮ್ ಮಾಲ್ಗೆ ಹೋಗ್ಬೇಕು ಅಂದರೆ ಎಸ್ ಇಲ್ಲೇ ಲೆಫ್ಟ್ ಹೋಗ್ಬೇಕು. ಸೈಡ್ ಅಲ್ಲಿ ಎಷ್ಟೊಂದು ಜನ ಬಸ್ ಸಿಗೋದಿಲ್ಲ, ಇಲ್ಲಿ ಯಾರಾದ್ರೂ ಡ್ರಾಪ್ ಕೊಟ್ರೆ ಅಥವಾ ಟಿಟಿ ಟೆಂಪೋ ಟ್ರಾವೆಲರ್ ಅಲ್ಲಿ ಬಿಟ್ರೆ ಆತರ ಹೋಗ್ತಾರೆ. ಒಬ್ಬರು ನೀರೆಲ್ಲ ಕುಡಿದು ಖಾಲಿ ಮಾಡಿದ್ದಾರೆ. ಇನ್ನೊಂದು ಎರಡು ಲೀಟರ್ ಇಸ್ಕೋಬೇಕು ಮುಂದೆ. ಮುಂದೆ ನೀರ್ದಲ್ಲ ಟ್ಯಾಂಕು, ಎಡಿಬಲ್ ಆಯಿಲ್ ಆಯಿಲ್ ತಗೊಂಡಿರೋ ಟ್ಯಾಂಕ್ ಅದು. ನೋಡಿ ಅಲ್ಲಿ ಮುಂದಗಡೆ ಇರೋ ಎಟ್ಟಿಗದಲ್ಲಿ ನೋಡ್ಕೊಂಡು ಹೋಗ್ತಾ ಇದಾರೆ ಆ ಕಾರ್ನ, ಇವಾಗ ಓವರ್ಟೇಕ್ ಮಾಡ್ಬೇಕು. ಹೈ ಸ್ಪೀಡ್ ಅಲ್ಲಿ ಎಷ್ಟಾಗುತ್ತೆ ಸ್ಪೀಡು, ಸೇಫ್ ಆಗಿ ಹೋಗಿ ಅವ್ರನ್ನ ಓವರ್ಟೇಕ್ ಮಾಡೋಣ. ಒಯ್ತಾರೆ ಇಲ್ಲ ಒಮ್ಮೆ ಏನ್ ಮಾಡೋಣ, ಕುರಿ ಬಂದೆ ತುಂಬಕೊಂಡಂಗೆ ತುಂಬ ಬಂದಿದೀವಿ ಎಲ್ಲಾರು. ಎಸ್, ಈಗ ಅವ್ನ್ ಸ್ವಲ್ಪ ಹತ್ರದಲ್ಲಿ ಇದೀವಿ ಎಟ್ಟಿಗಾಗಿ. ಲಿಫ್ಟ್ ಬೇರೆ ಕೇಳ್ತಾವನೆ, ಎಟ್ಟಿಗ 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 ಹತ್ರ ಬರ್ತಾ ಇದೀವಿ. ಜಸ್ಟ್ 2 ಸೆಕೆಂಡ್ಸ್ ಫೈನಲಿ ಓವರ್ಟೇಕ್ ಮಾಡಿದ್ವಿ. ನಾವು ಫಾಸ್ಟ್ ಆಗಿ ಬಂದೇನು ಓವರ್ಟೇಕ್ ಮಾಡಿಲ್ಲ, ಅದೇ ಸ್ಲೋ ಮಾಡ್ಕೊಂಡ್ರು ಅವರು ಅಷ್ಟೇ. ಎಲ್ಲರಿಗೂ ಒಂದು ಸಣ್ಣ ಮಾಹಿತಿ, ಇದೀಗ ಮೈಸೂರು ರೋಡಿಂದ ಬರ್ಬೇಕಾದ್ರೆ ಹೊಸಕೆರೆಹಳ್ಳಿಗೆ ಹೋಗೋ ರೋಡ್ನ ಕ್ಲೋಸ್ ಮಾಡಿದ್ದಾರೆ. ಇಲ್ಲ ಕ್ಲೋಸ್ ಮಾಡಿಲ್ಲ, ಹೋಗ್ಬೋದು ಲೆಫ್ಟ್ ಇಂದ, ಆದ್ರೆ ಅಡ್ಡ ಇದನ್ನೆಲ್ಲ ಹಾಕಿದ್ದಾರೆ. ಕಾರ್ ಓಡಿಸೋರ್ಗೆಲ್ಲ ಒಂದು ಸ್ಮಾಲ್ ಟಿಪ್ ಏನಂದ್ರೆ, ಈ ತರ ಸ್ವಲ್ಪ ರಶ್ ಏರಿಯಾ ಇದ್ದಾಗ ಯಾವತ್ತೂ ಲೆಫ್ಟ್ ಸೈಡ್ ಏರಿ, ಲೆಫ್ಟ್ ಸೈಡ್ ಅಲ್ಲಿ ಯೂಶುವಲ್ ಆಗಿ ಜಾಸ್ತಿ ವೆಹಿಕಲ್ಸ್ ಬೇಗ ಮೂವ್ ಆಗುತ್ತೆ, ರೈಟ್ ಸೈಡ್ ಜಾಸ್ತಿ ವೆಹಿಕಲ್ಸ್ ಬೇಗ ಮೂವ್ ಆಗಲ್ಲ. ಇಲ್ಲೇ ನೋಡಿ, ರೈಟ್ ಸೈಡ್ ಜಾಸ್ತಿ ಮೂವ್ ಆಗ್ತಾ ಇಲ್ಲ, ಲೆಫ್ಟ್ ಸೈಡೇ ಮೂವ್ ಆಗುತ್ತೆ.
ಇಲ್ಲಿ ಲೆಫ್ಟ್ ತಗೊಂಡ್ವಿ, ನೆಕ್ಸ್ಟ್ ಕನಕಪುರ ರೋಡ್, ಇಲ್ಲಿಂದ ಕೋಣಗುಂಡೆ ಕ್ರಾಸ್ ಬರ್ರೆ ಫಾರಂ ಮಾಲ್ ರೀಚ್ ಆಗ್ತಿವಿ. ಈಗ ಬಂತು ಫೋರಂ ಮಾಲ್. ನೋಡಿ, ಬ್ಯಾಂಗ್ಳೂರ್ನಲ್ಲಿ ಅತಿ ದೊಡ್ಡ ಮಾಲ್ ಇದು. ಈಗ ಬಿಗ್ಗೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್ ಫೋರಂ ಮಾಲ್ ಒಳಗೆ ಹೋಗ್ತಾ ಇದೀವಿ. ಯು ಟರ್ನ್ ಮಾಡ್ಕೋಬೇಕು. ಇಲ್ಲೇ ರೈಟಾ? ಪಾರ್ಕಿಂಗ್ ಇಲ್ಲೇ, ರೈಟ್ ಹೋಗ್ಬೇಕು. ಇವಾಗ ಏನು ಕೊಟ್ಟಿರಲ್ಲ ಚೀಟಿ, ಅವ್ರ ಹತ್ರ ಇರುತ್ತೆ. ಹೋದಾಗ ಈಚೆ ನೀವು ಒಂದೊಂದು 5-10 ನಿಮಿಷಕ್ಕೆ ಆ ಈಚೆ ಆಗ್ರೆ ಇರುತ್ತೆ ಬೆಳಕೊಂಡು. ಎಲ್ಲ ಕಡೆ ಅಂಡರ್ ಗ್ರೌಂಡ್ ಇದ್ರೆ ಇಲ್ಲಿ ಬಿಲ್ಡಿಂಗ್ ಮೇಲೇನೆ ಇದೆ ಪಾರ್ಕಿಂಗು, ಜಾಸ್ತಿ ಅಂಡರ್ ಗ್ರೌಂಡ್ ಇಲ್ಲ. ಇನ್ನೊಂದಿಬ್ರು ಗಾಡೀಲಿ ಬಂದವರು ಇನ್ನೇನು ಸ್ವಲ್ಪ ಜಾಯ್ನ್ ಆಗ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ಎಸಿ ಇದೆ ನೋಡಿ. ಲಿಫ್ಟ್ ಲಾಬಿ ಮಸ್ತಾಗಿದೆ, ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ವಾವ್, ಲೈಫ್ ಸ್ಟೈಲ್ ಮಸ್ತಾಗಿದೆ ಕಣೋ. ಔಟ್ ಸೈಡು ಹೊಸ ಹೊಸ ಮಾಲ್ ಅಲ್ವಾ, ಅದಕ್ಕೆ ತುಂಬ ಫ್ರೆಶ್ ಆಗಿ ಕಾಣ್ತಾ ಇದೆ ನೋಡಿ. ಇಲ್ಲೇ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಏನೋ ಕಲ್ಲು ಥರ ಹಾಕಿದ್ದಾರೆ. ನೋಡಿ ನೋಡಿ, ಜನ ಸಾಗರನೇ ತುಂಬಿಕೊಂಡಿದೆ. ಹೆಂಗಿದೆ ಅಪ್ಪು, ಏನ್ ನಿನ್ ಹೆಸರೇನು? ಫೋರಂ ಇಸ್ ಬ್ಯಾಕ್ ಅಂತ ಇದೆ. ಕೋರ್ಮಂಗ್ಲದಲ್ಲಿ ಫೋರಂ ಇದೆ ನಂಗೆ ಗೊತ್ತಿರೋಂಗೆ. ಅದು ಬಿಟ್ರೆ ಸುಮಾರು ಕಡೆ ಇದೆ, ಅದು ಬಿಟ್ರೆ ಇಲ್ಲೇ ಇರೋದು. ಅದು ಬೆಂಗಳೂರಲ್ಲೇ ದ ಬಿಗ್ಗೆಸ್ಟ್ ಶಾಪಿಂಗ್ ಮಾಲ್. ಏ, ಹತ್ರದಿಂದ ನಿನ್ ಮುಖ ಕಾಣಿಸ್ಕೊಡೋದು. ಏನ್ ಬೇಕು ನಿಂಗೆ? ಏ, ಏನ್ ಬೇಕಾ ತಗೊಳಪ್ಪ, ಸಂಕೋಚ ಏನ್ ಬೇಡ. ಬಟ್ಟೆ ಗಿಟ್ಟೆ ತಗೊಂಡ್ಯಾ? ಗೋಲಿ ಬಾ ಸದ್ಯ ಕೇಳಿ. ಆಲ್ಮೋಸ್ಟ್ ಎಲ್ಲ ಫುಲ್ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಜನ ನೋಡಿ. ಶಿವಸಾಗರ್, ಕೈಲಾಸ್ ಪರ್ಬತ್, KFC, ಮೆಕ್ಡೊನಾಲ್ಡ್ಸ್, ವಾವ್, ಪಿಜ್ಜಾ ಹಟ್, ಬರ್ಗರ್, ಕಿನ್ ಬರ್ಗರ್ ಎಲ್ಲ ಥರ ಇದೆ ಫುಡ್ ಕೋರ್ಟಲ್ಲಿ. ಈಗ ಕೆಳಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಕಾರ್ ಪಾರ್ಕಿಂಗ್ ಹತ್ರ. ಜನ ಡಿವೈಡ್ ಆಗಿಬಿಟ್ಟಿದ್ದಾರೆ, ಅಂದರೆ ತುಂಬ ದೊಡ್ಡ ಮಾಲ್ ಅಲ್ವಾ, ಅದರಿಂದ ತುಂಬ ಹೆವಿ ರಶ್ ಅಂತ ಏನು ಕಾಣಿಸ್ತಾ ಇಲ್ಲ. ಸಿದೀಗ ಬಂತು, ಎಕ್ಸಿಟ್ ಕಡೆ ಬಂದಿದ್ದೀವಿ, ಸೇಮ್ ಪ್ಲೇಸು. ಇಲ್ಲೇ ಕಾರ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ, ಉಳಿದಿರೋದು ನಾವಿಬ್ಬರೇನೆ, ಮಿದ್ದವ್ರು ಯಾರೂ ಇಲ್ಲ. ಫೋನ್ ಮಾಡಿ ಬರಕ್ಕೆ ಹೇಳ್ಬೇಕು. ಸರ್, ಇದೀಗ ಫುಲ್ ಫೋರಂ ಮಾಲ್ನ ನೋಡಿಕೊಂಡು ಬಂದಿದ್ದೀವಿ ವಾಪಸ್ಸು.
ಏನು ಮುಗೀತು ಮನೆಗೆ ಹೋಗಬೇಕು ತುಂಬ ಸಖತ್ತಾಗಿದೆ ಫೋರಮ್ ಹಾಲು ಇವಾಗ ಉಳಿದಿರೋರಿಗೆ ಫೋನ್ ಮಾಡಿ ಮತ್ತೆ ವಾಪಸ್ಸು ಬರಕ್ಕೆ ಹೇಳಬೇಕು ಇದರಿಂದ ಮುಗಿಸ್ಕೊಂಡು ಹೋಗ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.